ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು: ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಸಕ್ಕರೆ ಸಚಿವರಾದ ಸಿಟಿ ರವಿ ಅವರಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಕ್ಕರೆ ಕಾರ್ಖಾನೆಗಳ ಪ್ರಗತಿ ಪರಿಶೀಲನಾ ಸಭೆ. ದೆಹಲಿಯ ನೆಹರು ವಿಶ್ವವಿದ್ಯಾಲಯದಲ್ಲಿ ವಿವೇಕಾನಂದರ ಪುತ್ಥಳಿ ವಿರೂಪ ಮಾಡಿರುವುದನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಸಕ್ಕರೆ ಖಾತೆ ಸಚಿವರಾದ ಸಿಡಿ ರವಿ ಅವರಿಂದ ನಡೆದ ಸುದ್ದಿಗೋಷ್ಠಿ. ವಿಕಿಪೀಡಿಯಾ ಮಾದರಿಯಲ್ಲಿ ಪ್ರಗತಿ ಗ್ರಾಮದ ಮಾಹಿತಿಯನ್ನು ಸಂಗ್ರಹಿಸುವುದಾಗಿ ಸಚಿವರಿಂದ ಸೂಚನೆ. ಬಾಲ್ಕಿ ತಾಲೂಕಿನ ಹಾಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯು ಪಠ್ಯಕ್ಕೆ ಸಂಬಂಧಿಸಿದ ಚೋಳರ ಕಾಲದ ಗ್ರಾಮಾಡಳಿತ ಪದ್ಧತಿ ಕುರಿತು ಪ್ರಾತ್ಯಕ್ಷಿಕೆ ಹಾಗೂ ಉತ್ತಮ ಫಲಿತಾಂಶಕ್ಕಾಗಿ ನಡೆದ ಕಾರ್ಯಕ್ರಮ. ಜಿಲ್ಲೆಯಲ್ಲಿ ನವೆಂಬರ್ 25ರಿಂದ ಡಿಸೆಂಬರ್ 10ರವರೆಗೆ ನಡೆಯಲಿರುವ ಕ್ಷಯ ರೋಗ ಪತ್ತೆ ಹಚ್ಚುವ ಆಂದೋಲನ ಕಾರ್ಯಕ್ರಮದ ನಿಮಿತ್ತವಾಗಿ ಸಿಇಒ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಸಮನ್ವಯ ಸಮಿತಿ ಸಭೆ. ವಾರ್ತೆಯ ವಿವರಗಳು: ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಸಕ್ರಿಯ ಸಚಿವರಾದ ಸಿಟಿ ರವಿ ಅವರು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಕ್ಕರೆ ಕಾರ್ಖಾನೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಂರಕ್ಷಿಸಲಾಗುತ್ತಿರುವ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಸೇರಿರದ ಹಾಗೂ ಸಂರಕ್ಷಿಸಬೇಕಾಗಿರುವ ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳನ್ನು ಪಟ್ಟಿ ಮಾಡಿ ವರದಿ ಸಲ್ಲಿಸಬೇಕು ಎಂದು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದರು. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಅನುಷ್ಠಾನಗೊಳಿಸಲಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿ ಬಾಕಿ ಉಳಿದ ಎಲ್ಲಾ ಕಾಮಗಾರಿಗಳನ್ನು ಡಿಸೆಂಬರ್ ಒಳಗಾಗಿ ಪೂರ್ಣಗೊಳಿಸಬೇಕು, ಇಲ್ಲವಾದಲ್ಲಿ ಅನುದಾನ ಹಿಂಪಡೆಯಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಕ್ಕರೆ ಕಾರ್ಖಾನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ ಸಚಿವರಾದ ಸಿಟಿ ರವಿ ಅವರು ಮಾತನಾಡಿದರು. ಖಾಸಗಿ ಸಾಂಸ್ಕೃತಿಕ ಭವನ ನಿರ್ಮಾಣದಲ್ಲಿ ಸರ್ಕಾರದ ಅನುದಾನ ದುರ್ಬಳಕೆಯ ದೂರುಗಳ ಬೆನ್ನಲ್ಲಿಗೆ ಹೆಚ್ಚು ಮಕ್ಕಳಿರುವ ಸರ್ಕಾರಿ ಶಾಲೆಗಳಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಿಸಲು ಆದ್ಯತೆ ಕೊಡಲಾಗುವುದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಆಯೋಜಿಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿಯೂ ಏರ್ಪಡಿಸುವ ಮೂಲಕ ಕಾರ್ಯಕ್ರಮಗಳು ಸಾರ್ವಜನಿಕರಿಗೂ ತಲುಪುವಂತಾಗಬೇಕು. ಎಲ್ಲ ತಾಲೂಕುಗಳನ್ನು ಒಳಗೊಂಡು ಒಂದು ವರ್ಷದ ವೇಳಾಪಟ್ಟಿಯನ್ನು ತಯಾರಿಸಿ ಅದರಂತೆಯೇ ಕಾರ್ಯಕ್ರಮ ಆಯೋಜಿಸುವಂತೆ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ ಕನ್ನಡ ಭವನ ನಿರ್ಮಾಣಕ್ಕಾಗಿ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ನಿವೇಶನವೂ ಸಿಕ್ಕಿದ್ದು, ಕಟ್ಟಡ ನಿರ್ಮಾಣಕ್ಕೆ ಸೂಕ್ತ ಕ್ರಿಯಾ ಯೋಜನೆಯನ್ನು ಸಲ್ಲಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಚಿವರಾದ ಸಿಟಿ ರವಿಯವರು ಸೂಚಿಸಿದರು. ಈ ಸಂದರ್ಭದಲ್ಲಿ ಸಂಸದರಾದ ಭಗವಂತ ಖೂಬಾ, ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಗೀತಾ ಪಂಡಿತ್ರಾವ್ ಚಿದ್ರಿ ಹಾಗೂ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿಯವರು ಇದ್ದರು. ಎಷ್ಟು ಕೃಷಿಗೂ ನಿಮ್ದೇ ಜಾಸ್ತಿ ಇದೆ ಅಂತ, ಬಾಕಿ ಏನ ಕೊಟ್ಟಿದ್ದೀರಾ? ಎಫ್ಆರ್ಪಿ ಎಷ್ಟು ಕೊಟ್ರಿ? ಎಫ್ಆರ್ಪಿ ಎಕ್ಸ್ಪೀಟಾ ಎಕ್ಸ್ಗೇಟ್ ಎಕ್ಸ್ಗೇಟ್ ನಿಮ್ದು ಕೋಚನ್ ಇದೆಯಾ? ಎಥೆನಾಲ್ ಕೃಷಿ ಸ್ಟಾರ್ಟ್ ಮಾಡಿದ್ರಾ? ಇಪ್ಪತ್ತೆರಡು ಸ್ಟಾರ್ಟ್ ಮಾಡಿದ್ರೆ ಯಾರು ಇದರಲ್ಲಿ ಚೇರ್ಮನ್? ಭೀಮಣ್ಣ ಖಂಡ್ರಿ. ಇದು ಕೋಆಪರೇಟಿವ್, ಹೆಡೆಡ್ ಬೈ ಕೋಆಪರೇಟಿವ್ ಭೀಮಣ್ಣ ಖಂಡ್ರಿ. ಯಾವುದು ಬಾಕಿ ಉಳಿಸ್ಕೊಂಡಿಲ್ಲ ರೈತರದ್ದು? ಏನಾದ್ರು ಬೇರೆ ಪ್ರಾಬ್ಲಮ್ ಇದೆ, ಇಶ್ಯೂಸ್ ಇದೆಯಾ ಏನಾದ್ರು ಸರ್ಕಾರದ ಹತ್ರ ಹಂತದಲ್ಲಿ? ಯಾವ್ದಿಲ್ಲ. ನಾರಂಜಾ ನೀವು ಎಲ್ಲ ಎಫ್ಆರ್ಪಿ ಎಲ್ಲ ಕೊಟ್ಟಿದ್ದೀರಾ? ನಿಮ್ದು ಕೋಜನ್ ಇದೆಯಾ? ಕೋಜನ್ ಎಂಟು ಮೆಗಾಬೈಟ್. ಎಂಟು ಮೆಗಾಬೈಟ್ ಇದೆ. ಸ್ಪಿರಿಟು ಇಲ್ಲ ಸರ್, ಪಿಸ್ಟಲ್ಲಿ ಲೋನ್ ನಾವು ಲೈಸನ್ಸ್ ಅಪ್ಲೈ ಮಾಡಿದ್ವಿ ಸರ್. ಇನ್ನು ಲೈಸನ್ಸ್ ಸಿಕ್ಕಿಲ್ವಾ? ಇಲ್ಲೇ ಮಾಡ್ತೀರಿ? ಎಲ್ಲಿದೆ ಪೆಂಡಿಂಗು? ಡೆಲ್ಲಿಯಲ್ಲಿ. ಕೃಷಿಂಗ್ ಹದಿನೈದಕ್ಕೆ ಸ್ಟಾರ್ಟ್ ಮಾಡಿದೆ ಮಂಡ್ಯ. ಈ ಸರಿ ಕಬ್ಬು ಇಳುವರಿ ಹೇಗಿದೆ? ಇಳುವರಿ ರೇನ್ಫಾಲ್ಸ್ ಸ್ಟಾರ್ಟಿಂಗ್ ರೇನ್ಫಾಲ್ಸ್ ಕಡಿಮೆ ಇದೆ ಸರ್.
ಈ ವರ್ಷ ನಿಮಗೆ ಫ್ಲಡ್ ಆಗ್ಲಿಲ್ವಾ? ಬೀದರ್ ಜಿಲ್ಲೆಗೆ ಇಲ್ಲ. ಹೌದಾ? ಎಲ್ಲ ಕಡೆ ಅತಿವೃಷ್ಟಿ, ನಿಮಗೆ ಅನಾವೃಷ್ಟಿ. ಹಂಗಾಗಿ ಕೃಷಿಗು ಕಡಿಮೆ ಆಗಲಿ. ಎರಡು ತಿಂಗಳು ಬರ್ಬೋದಾ? ಬೇರೆ ಏನು ಇಶ್ಯೂಸ್ ಇಲ್ಲಲ್ಲ. ಬಾಗೇಶ್ವರ ಒಪ್ಪಂದ ಆದ್ರೆ ಅದು ರೈತ ಸಂಘಟನೆ ಮತ್ತು ನೀವು ಮ್ಯೂಚುವಲ್ ಅಗ್ರಿಮೆಂಟ್ ಮಾಡ್ಕೊಂಡು ಅಲ್ಲಿ ರೈತ ಪ್ರತಿನಿಧಿಗಳ ಜೊತೆ ನೀವು ಮ್ಯೂಚುವಲ್ ಅಗ್ರಿಮೆಂಟ್ ಮಾಡಿಕೊಂಡು ನೀವು ಕೃಷಿಂಗ್ ಸ್ಟಾರ್ಟ್ ಮಾಡಬೇಕು. ಮತ್ತೆ ನೀವೀಗ ಮಾಡರ್ನೈಸೇಷನ್ ಮಾಡಿ ಆಮೇಲೆ ವ್ಯಾಲ್ಯೂ ಆ್ಯಡ್ ಮಾಡದೆ ಇದ್ರೆ ಸರ್ವೆ ವಾಕ್ ಆಗಲ್ಲ. ಕೇವಲ ಶುಗರ್ ಒಂದರಲ್ಲೇ ಕಾರ್ಖಾನೆ ನಡೆಸೋಕಾಲ ಹೋಗಿ ಭಾಳ ವರ್ಷ ಆಗಿದೆ. ಗಮನ ಇಟ್ಟು ಮಾಡಿ. ಮಲ್ಕಾಪುರ ಸರ್, ಆಸ್ತಿಯರು ಕುಮಾರಸ್ವಾಮಿ ಸರ್ಕಾರ ಕೊಟ್ಟು ಅನುದಾನ ಕೊಟ್ಟಿದ್ರು. ಈಗ ಎಲ್ಲ ಕೊಟ್ಟರದು ಇದೇ ರಾಜ್ಯದ ತೆರಿಗೆ ಹಣನ. ತೆರಿಗೆ ಹಣಕ್ಕೆ ಅಕೌಂಟ್ ನಂಬರ್ ಇಟ್ಟಿಯಾ? ನಿಮ್ ಫ್ಯಾಕ್ಟರಿ ಫ್ರೆಂಚ್ ಮಾಡ್ತೀರಾ? ನಾ ಕೊಡಿಸ್ತೀನಿ. ನೀವ್ ಹೇಳದ್ ಹೋಗ್ತೀನಿ. ಇದೇ ಪ್ರಶ್ನೆ ಮುಂದಿಟ್ಟೇನೆ. ಕಳೆದ ಸರಿ ದುಡ್ಡು ಕೊಟ್ಟಿದ್ದು ಇದೇ ಪ್ರಶ್ನೆ ಮುಂದಿಟ್ಟು. ಅದಕ್ಕಿಂತ ಹಿಂದೆ ಯಡಿಯೂರಪ್ಪನವರು ಕೊಟ್ಟಿದ್ದು ಇದೇ ಪ್ರಶ್ನೆ ಮುಂದಿಟ್ಟು. ಇದು ನಿಮ್ಗೆ ನೋಡಿ, ಸಣ್ಣ ಪುಟ್ಟ ರೋಗ ಡಾಕ್ಟರ್ ಹತ್ರ ಹೋದ್ರೆ ವಾಸ ಆಗತ್ತೆ, ಇಲ್ಲ ಕಷಾಯ ಗಿಸಾಯ ಕೊಟ್ಟು ವಾಸ ಆಗತ್ತೆ. ಇದು ಆಪರೇಷನ್ ಮಾಡಿದ್ರು ಆಗದೆ ಇರೋದು. ನನ್ ಮೇಲ್ ನೋಟಕ್ಕೆ ಅನಿಸ್ತಾ ಇರೋದು, ನಾನೇನ್ ಡೆಪ್ತ್ ಹೋಗಿಲ್ಲ. ಮೇಲ್ ನೋಟಕ್ಕೆ ಅನಿಸ್ತಾ ಇರೋದು. ಬಹುಶಃ ಚೆಕ್ ಮಾಡಿದ್ರೆ ಯಾರಿದ್ರೂ ಗೊತ್ತಿಲ್ಲ ನನ್ಗೆ. ನನ್ಗೇನಾಗ್ಲಿ, ನನ್ ರಾಜಕೀಯ ಒಂದು ಉದ್ದೇಶನೂ ಇಲ್ಲ. ಯಾರು ಬೋರ್ಡಲ್ಲಿ ಯಾರಿದಾರ ನನ್ಗೆ ಈಗಲೂ ಗೊತ್ತಿಲ್ಲ. ಆದ್ರೆ ಒಂದು ನಾನು ಹೇಳಿದ ಮೂರು ಅಂಶಗಳ ಕಾರಣಕ್ಕೇನೆ ಈ ಫ್ಯಾಕ್ಟ್ರಿಗೆ ಈ ಸ್ಥಿತಿ ಬಂದಿದೆ. ಸರಿ, ಕನಿಷ್ಠ ಅದಿಲ್ಲೋದ್ರು ಈಗ ಅದರಲ್ಲಿ 13,000 ಟನ್ ಏನೋ ಶುಗರ್ ಬಂದಿದೆ ಸರ್. 13 ಕೋಟಿ ಸಕ್ಕರೆ ಇದೆ. 13 ಕೋಟಿ ಸಕ್ಕರೆ ಉಳಿದಿನ 13 ಕೋಟಿ ದಾಸ್ತಾನು ಇದೆ ಸರ್ ನಮ್ಮ ಹತ್ರ. ಎಲ್ಲಕ್ಕ ಮುಖ್ಯವಾಗಿ ಏನು, ಸಂಬಳ ಹೆಚ್ಚಿದೆ ಸರ್ ನಮ್ಮ ಹತ್ರ. ಎಲ್ಲ ಪರ್ಮನೆಂಟ್ ಎಂಪ್ಲಾಯೀಸ್ ನಮ್ಮ ಹತ್ರ ಇರೋದು. 1964 ಆಗಿದ್ದು ಫ್ಯಾಕ್ಟ್ರಿ ಇದು. ಅದಕ್ಕೆ ಸಂಬಳ ಹೆಚ್ಚಿದೆ. ಅದಕ್ಕೆ ಬೇರೆ ನೀವು ಅಂದಂಗೆ ಸರ್ ಸಾಹೇಬ್ರೆ, ಏನು ಬೇರೆದು ಸಕ್ರಿಯ ಮತ್ತು ಕಾಕಂಬಿ ಬಿಟ್ಟು ನಮ್ಮ ಹತ್ರ ಮತ್ತೆ ಎಲ್ಲಿದ್ದು ಸೋರ್ಸಸ್ ಇಲ್ಲ. ದೆಹಲಿ ನೆಹರು ವಿಶ್ವವಿದ್ಯಾಲಯದಲ್ಲಿ ವಿವೇಕಾನಂದರ ಪುತ್ಥಳಿ ವಿರೂಪ ಮಾಡಿರುವುದನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೇದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಸರಸ್ವತಿ ಕಾಲೇಜ್ ಮುಖ್ಯ ರಸ್ತೆಯಿಂದ ಪ್ರಾರಂಭಗೊಂಡು ಭಗತ್ ಸಿಂಗ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನೆ ರ್ಯಾಲಿಯನ್ನು ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರತಿಭಟನಾಕಾರರು ಪ್ರಧಾನ ಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿರುವ ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಇತ್ತೀಚೆಗೆ ಕಿಡಿಗೇಡಿಗಳ ತಾಣವಾಗಿರುವುದು ಖಂಡನೀಯವಾಗಿದೆ. ಈ ಹಿಂದೆ ದೇಶದ್ರೋಹಿ ಅಫ್ಜಲ್ಗರು ಗಲ್ಲಿಗೇರಿಸುವ ದಿನವನ್ನು ಶಹೀದ್ ದಿನವನ್ನಾಗಿ ಆಚರಿಸಿ ವಿಕೃತಿಗೆ ಮೆರೆದ ಕಿಡಿಗೇಡಿಗಳು ಮತ್ತೆ ತಮ್ಮ ಬಾಲವನ್ನು ಬಿಚ್ಚುತ್ತಿದ್ದಾರೆ. ದೇಶದ ಅಭಿವೃದ್ಧಿ ಸಹಿಸಲಾಗದ ಈ ದೇಶದ ಸಂವಿಧಾನ ಒಪ್ಪದ ಕಿಡಿಗೇಡಿಗಳು ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಕೆಲಸ ಮಾಡುತ್ತಿರುವುದು ವಿರೋಧಿಸಿ ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮೂಲಕ ಖಂಡನೆಯನ್ನು ವ್ಯಕ್ತಪಡಿಸಿದರು. ದೆಹಲಿ ನೆಹರು ವಿಶ್ವವಿದ್ಯಾಲಯದಲ್ಲಿ ವಿವೇಕಾನಂದರ ಪುತ್ಥಳಿ ವಿರೂಪ ಮಾಡಿರುವುದನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಸರಸ್ವತಿ ಕಾಲೇಜ್ ಮುಖ್ಯ ರಸ್ತೆಯಿಂದ ಪ್ರಾರಂಭಗೊಂಡು ಭಗತ್ ಸಿಂಗ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನೆ ರ್ಯಾಲಿ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಕುರಿತಾಗಿ ಸುದ್ದಿ ಸಮಯದೊಂದಿಗೆ ಎಬಿವಿಪಿ ರಾಜ್ಯ ಸಹ ಕಾರ್ಯದರ್ಶಿ ರೇವಣಸಿದ್ಧ ಜಾಡರ್ ಅವರು ಮಾತನಾಡಿ, ಇತ್ತೀಚೆಗೆ ದೇಶದ ಅಭಿವೃದ್ಧಿ ಸಹಿಸದ, ದೇಶದ ಸಂವಿಧಾನ ಒಪ್ಪದ ಕೆಲ ಕಿಡಿಗೇಡಿಗಳು ಸಮಾಜದಲ್ಲಿ ಅಶಾಂತಿ ಮೂಡಿಸುತ್ತಾ ದೇಶವನ್ನು ತುಂಡರಿಸುವ ಮಾತುಗಳನ್ನು ಆಡುತ್ತಿದ್ದಾರೆ. ಇಂತಹ ಬಿಡಿ ಬಿಡಿ ಗ್ಯಾಂಗನ್ನು ದೇಶದಿಂದಲೇ ಗಡಿಪಾರು ಮಾಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ದೆಹಲಿ ಚಲೋ ಬೃಹತ್ ಚಳವಳಿ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಅದರಂತೆ ವಿದ್ಯಾರ್ಥಿನಿ ವಚನಶ್ರೀ ಅವರು ಮಾತನಾಡಿದರು. ಈ ಪ್ರತಿಭಟನಾ ಸಂದರ್ಭದಲ್ಲಿ ಎಬಿವಿಪಿ ನಗರ ಕಾರ್ಯದರ್ಶಿ ವಿಕಾಸ ಚೋರ್ಮಲೆ, ಸಂಚಾಲಕ ನಿಖಿಲ್ ಹಿಂಗೆ, ಅರವಿಂದ್ ಸುಂದಳ್ಕರ್, ಹಾಸ್ಟೆಲ್ ಪ್ರಮುಖ ಅಮರ್ ಸುಲ್ತಾನ್ಪುರಿ, ಮಾಣಿಕ್ರಾವ್ ಪಾಟೀಲ್, ವೀರೇಶ್ ಜಾಡರ್ ರೇಕುಳ್ಗಿ, ಮಮತಾ ಭಂಡಾರೆ, ಸಂಜನಾ, ಸೀಮಾ ಬೇಗಂ, ಅಮ್ರೀನ್, ಅಂಬಿಕಾ, ಕುಕ್ಸಾರ್, ರುಹಾನ್, ಆರತಿ, ರೋಸ್ಮೆರಿ, ನಜ್ಮಾ, ಸ್ವಾತಿ, ಅಸರ್ ಬೇಗಂ, ಸರಸ್ವತಿ ಪಾರ್ವತಿ ಸೇರಿದಂತೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಡೀ ರಾಷ್ಟ್ರದಂತ ಹೋರಾಟಕ್ಕೆ ಕರೆ ಕೊಡಲಾಗಿದೆ.
ಇತ್ತೀಚೆಗೆ ದೇಶದ ಅಭಿವೃದ್ಧಿಯನ್ನು ಸಹಿಸದ ಈ ದೇಶದ ಸಂವಿಧಾನ ಒಪ್ಪದ ಕೆಲವು ಕಿಡಿಗೇಡಿಗಳು ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲೊಂದಾದ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಕಳೆದ ಗುರುವಾರ ಏನು ಕಿಡಿಗೇಡಿಗಳು ಈ ದೇಶವನ್ನು ತುಂಡರಿಸುವಂತೆ ಮಾತಾಡ್ತಕ್ಕಂಥ ತುಕಡೆ ತುಕಡೆ ಗ್ಯಾಂಗಿನ ಕೆಲವು ಹಿಡಿಯಷ್ಟು ಜನ ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ ಗುರುವಾರ JNU ವಿಶ್ವವಿದ್ಯಾಲಯದಲ್ಲಿ ಇಡೀ ವಿಶ್ವಕ್ಕೆ ವಿವೇಕ ಮಾರ್ಗವನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು, ಇಡೀ ವಿಶ್ವವ್ಯಾಪಿಕೊಂಡಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಪುತ್ಳಿ ಆ ಒಂದು ವಿಶ್ವವಿದ್ಯಾಲಯದಲ್ಲಿದೆ. ಆದರೆ ಅಲ್ಲಿನ ಹಿಡಿಯಷ್ಟು ಜನ ಈ ತುಕಡೆ ತುಕಡೆ ಗ್ಯಾಂಗಿನ ಕೆಲವು ಕಿಡಿಗೇಡಿಗಳು ಆ ಒಂದು ಮೂರ್ತಿಯನ್ನು ಧ್ವಂಸಗೊಳಿಸುವುದರ ಮೂಲಕ ಕೇವಲ ಧ್ವಂಸಗೊಳಿಸೋದಷ್ಟೇ ಅಲ್ಲ, ಅಲ್ಲಿ ಕೇಸರಿ ಜಲೇಗ ಅಂತಕ್ಕಂಥ ಅವಹೇಳನಕಾರಿ ಘೋಷಣೆಗಳನ್ನು ಬರೆದಿದ್ದಾರೆ. ಇದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಖಂಡಿಸ್ತದೆ. ಇವತ್ತೆಲ್ಲೋ ಒಂದು ಕಡೆ ಹಿಡಿಯಷ್ಟು ಜನಕ್ಕೆ ಒಂದು ತುಕಡೆ ತುಕಡೆ ಗ್ಯಾಂಗಿನವರಿಗೆ ನಾನು ಅವರಿಗೆ ತಿಳಿಸೋದೇನೆಂದರೆ ತಾವು ಎಚ್ಚೆತ್ಕೊಳ್ಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಈ ದೇಶದಿಂದ ನಿಮ್ಮನ್ನು ಗಡಿಪಾರೋಡಿಸ್ಲಿಕ್ಕೆ ಇವತ್ತು ಯುವಕರು ಸಜ್ಜಾಗಿದ್ದಾರೆ ಅಂತಕ್ಕಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಈ ಒಂದು ಪ್ರತಿಭಟನೆ ಮೂಲಕ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದಾವೆ. ಏನು ಈ ತುಕಡೆ ತುಕಡೆ ಗ್ಯಾಂಗಿನ ಹಿಡಿಯಷ್ಟು ಜನ ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಾ ಇದ್ದಾರೆ, ಅವರನ್ನು ತಕ್ಷಣ ಬಂಧಿಸಬೇಕು, ಈ ದೇಶದಿಂದನೇ ಗಡಿಪಾರು ಮಾಡಬೇಕು ಅಂತೇಳಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತಾ ಇದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಚಲೋ ದೆಹಲಿ ಚಲೋ ಅಂತಕ್ಕಂಥ ಬೃಹತ್ ಚಳವಳಿ ಮೂಲಕ ಪ್ರತಿಭಟನೆ ಮಾಡಲಾಗ್ತದೆ. ಅದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಡ್ರಿ. ಇಂಥ ಒಂದು ಕಿಡಿಗೇಡಿಗಳಿಗೆ ತಕ್ಷಣ ಬಂಧಿಸಿ ಅವ್ರನ್ನ ದೇಶದಿಂದ ಹೊಡೆದೋಡಿಸ್ಬೇಕು ಅಂತಕ್ಕಂಥದ್ದು ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತದೆ. ಸ್ವಾಮಿ ವಿವೇಕಾನಂದ ಅವರ ಮೂರ್ತಿನ ಅವ್ರು ಕೆಡವಿದ್ದನ್ನು ನಮ್ಮಂಥ ವಿದ್ಯಾರ್ಥಿಗಳು ಬಂದು ನಿಮ್ಮಂಥ ಮಿನಿಸ್ಟರ್ಸ್ಗಳಿಗೆ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ದೇಶ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ತಿಳ್ಕೊಳ್ಳಿ. ನಮ್ಮಂಥ ವಿದ್ಯಾರ್ಥಿಗಳು ಬಂದು ಹೇಳೋ ತನಕ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ನನ್ನ ಪ್ರಶ್ನೆ. ಈಗ ಕಿಡಿಗೇಡಿಗಳಿಗೆ ಒಂದು ನ್ಯಾಯ ಬಂಧಿಸಿ ನಮಗೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ಕೊಳ್ತೀನಿ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು, ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಕ್ಕರೆ ಖಾತೆ ಸಚಿವ ಸಿಟಿ ರವಿ ಅವರು ಮಾತನಾಡಿದರು. ವಿಶ್ವವಿಖ್ಯಾತವಾಗಿರುವ ಕರೇಜ್ ಗುಹಾಂತರ ಜಲಮಾರ್ಗದ ಪುನಶ್ಚೇತನಕ್ಕೆ ತಾಂತ್ರಿಕ ಪರಿಣಿತರ ತಂಡ ನೆರವು ಅಗತ್ಯವಿದ್ದು, ಹೀಗಾಗಿ ನೂರಾರು ಪುರಾತನ ದೇವಸ್ಥಾನಗಳನ್ನು ಸಂರಕ್ಷಣೆ ಮಾಡಿರುವ ಧರ್ಮಸ್ಥಳ ಧರ್ಮೋಸ್ಥಾನ ಟ್ರಸ್ಟ್ ವಹಿಸಲು ಚರ್ಚಿಸಿ ನಿರ್ಧರಿಸುತ್ತಿದ್ದೇವೆ ಎಂದು ತಿಳಿಸಿದರು. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಸಿಟಿ ರವಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಿರ್ಮಿತಿ ಕೇಂದ್ರವಾಗಲಿ, ಲೋಕೋಪಯೋಗಿ ಇಲಾಖೆಯಾಗಲಿ ಕರೇಜ್ ಪುನಶ್ಚೇತನ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸೂಕ್ತವಲ್ಲ. ನಿರ್ಮಿತಿ ಕೇಂದ್ರ ಕೇವಲ ಕಟ್ಟಡಗಳ ನಿರ್ಮಾಣಕ್ಕೆ ಮಾತ್ರ, ಹಾಗೆಯೇ ಲೋಕೋಪಯೋಗಿ ಇಲಾಖೆ ಸಿವಿಲ್ ಕೆಲಸಗಳಿಗೆ ಹೆಚ್ಚು ಸೂಕ್ತ ಎಂದು ತಿಳಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಂರಕ್ಷಿಸಲಾಗುತ್ತಿರುವ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಸೇರಿರದ ಹಾಗೂ ಸಂರಕ್ಷಿಸಬೇಕಾಗಿರುವ ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳನ್ನು ಪಟ್ಟಿ ಮಾಡಿ ವರದಿ ಸಲ್ಲಿಸಬೇಕು ಎಂದು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿ ಬಾಕಿ ಉಳಿದ ಎಲ್ಲ ಕಾಮಗಾರಿಗಳನ್ನು ಡಿಸೆಂಬರ್ ಒಳಗಾಗಿ ಪೂರ್ಣಗೊಳಿಸಬೇಕು, ಇಲ್ಲವಾದಲ್ಲಿ ಅನುದಾನ ಹಿಂಪಡೆಯಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರಾಜ್ಯದ ಕನ್ನಡ ಸಂಸ್ಕೃತಿ ಪ್ರವಾಸೋದ್ಯಮ ಮತ್ತು ಸಕ್ಕರೆ ಖಾತೆ ಸಚಿವನಾಗಿ 78 ದಿನಗಳು ಪೂರ್ಣಗೊಂಡಿದೆ. 78 ದಿನಗಳ ಒಳಗೆ 29 ಜಿಲ್ಲೆಗಳ ಪ್ರವಾಸ ನನ್ನ ಪೂರ್ಣ ಆಗಿದೆ. ಇವತ್ತಿಗೆ 29ನೇ ಜಿಲ್ಲೆ. ಇವತ್ತು ಸಂಜೆಗೆ ನಮ್ಮ ರಾಜ್ಯದ 30ಕ್ಕೆ 30 ಕಂದಾಯ ಜಿಲ್ಲೆಗಳ ಪ್ರವಾಸ ಪೂರ್ಣ ಆಗುತ್ತೆ. ನನ್ನ ಹೆಮ್ಮೆ ಇದೆ, ಬಹುಶಃ 30 ಜಿಲ್ಲೆಗಳಿಗೆ ಹೋಗಿ ಇಲಾಖೆಯ ಪ್ರಗತಿ ಪರಿಶೀಲನೆ ಮಾಡಿದ ಮೊದಲ ಸಚಿವ ನಾನೇ ಆಗ್ತೀನೇನೋ ಅಂತ ನನ್ನ ಮೇಲೆ ನೋಡಕ್ಕೆ ನನಗೆ ಅನಿಸ್ತಾ ಇದೆ. ಬೇರೆ ಬೇರೆಯವರು ಎಲ್ಲರೂ ಹೋಗಿದ್ದಾರೆ ಅಂತ ನನಗೆ ಅನಿಸ್ತಿಲ್ಲ. ಇದರಿಂದಾಗಿ ಕೆಳಹಂತದ ವರದಿಯನ್ನು, ಯಾವುದನ್ನು ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಅಂತ ಹೇಳ್ತೀವಿ, ಅದನ್ನು ಪಡ್ಕೊಳ್ಳೋಕೆ ನನಗೆ ಸಾಧ್ಯ ಆಗಿದೆ. ಇಲಾಖೆಯ ವಾಸ್ತವಿಕ ಸ್ಥಿತಿಗತಿಯನ್ನು ಅಧ್ಯಯನ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಇಲಾಖೆಯ ಮೂಲಕ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮತ್ತು ಭವಿಷ್ಯದ ಯೋಜನೆಗಳನ್ನು ರೂಪಿಸೋದಕ್ಕೆ ಇದು ಸಾಧ್ಯ ಆಗುತ್ತೆ.
ಗ್ರಾಮಗಳ ಮಾಹಿತಿ ಪ್ರತಿಯೊಬ್ಬರಿಗೆ ತಾಂತ್ರಿಕತೆಯ ಮೂಲಕ ಸಿಗಬೇಕು ಅನ್ನೋ ಕಾರಣಕ್ಕೆ ವಿಕಿಪೀಡಿಯಾ ಮಾದರಿಯಲ್ಲಿ ಪ್ರತಿ ಗ್ರಾಮದ ಮಾಹಿತಿಯನ್ನ ಸಂಗ್ರಹಿಸಿ ವೆಬ್ಸೈಟ್ ಮೂಲಕ ಸಿಗುವಂತ ವ್ಯವಸ್ಥೆಯನ್ನ ಕನ್ನಡ ಸಂಸ್ಕೃತಿ ಇಲಾಖೆ ಮೂಲಕ ಮಾಡುವಂತ ಯೋಜನೆಯನ್ನ ಮಾಡಿದ್ದೀವಿ. ರಾಜ್ಯದಲ್ಲಿ 319 ಪ್ರವಾಸಿ ಸ್ಥಳಗಳನ್ನ ಪ್ರವಾಸೋದ್ಯಮ ಇಲಾಖೆ ಪ್ರಮುಖ ಸ್ಥಳ ಅಂತ ಗುರುತಿಸಿದೆ. ನಮಗೆ ಹಿಮ ಬೀಳುವ ಪ್ರದೇಶ ಹೊರತುಪಡಿಸಿ ನಮ್ಮ ರಾಜ್ಯದಲ್ಲಿ ಎಲ್ಲವೂ ಲಭ್ಯ ಇದೆ. ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯವೇ ಒಂದು ರಾಜ್ಯ ಹಲವು ಜಗತ್ತುಗಳು, ಒಂದು ಸ್ಟೇಟ್ ಮೆನಿ ವರ್ಲ್ಡ್ಸ್ ನಮ್ಮ ಘೋಷವಾಕ್ಯ. ಮೂರು ವಿಶ್ವ ಪಾರಂಪರಿಕ ತಾಣಗಳು ನಮ್ಮ ಹತ್ರ ಇದೆ, ವರ್ಲ್ಡ್ ಹೆರಿಟೇಜ್ ಸೆಂಟರ್ ಮೂರಿದೆ. ಹಂಪಿ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್, ಬಾದಾಮಿ ಐಹೊಳೆ ಪಟ್ಟದಕಲ್ಲು ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್, ವೆಸ್ಟರ್ನ್ ಘಾಟ್ ಪಶ್ಚಿಮ ಘಾಟ ಮೂರು ವಿಶ್ವ ಪಾರಂಪರಿಕ ತಾಣಗಳಿದೆ. 1452 ಎಎಸ್ಐ ರಾಜ್ಯ ಮತ್ತು ಕೇಂದ್ರ ಪುರಾತತ್ವ ಇಲಾಖೆಯ ಗುರುತಿಸಿರುವಂತಹ ಸ್ಥಳಗಳಿವೆ. ನಮ್ಗೆ ಸಿವಿಲ್ ವರ್ಕ್ ತರ ಇದನ್ನ ಟ್ರೀಟ್ ಮಾಡಕ್ ಆಗಲ್ಲ ಸಿವಿಲ್ ವರ್ಕ್ ತರ ಅಲ್ಲ, ನಿರ್ಮಿತಿ ಕೇಂದ್ರಕ್ಕೆ ಕೊಡಕ್ ಬರಲ್ಲ. ನಿರ್ಮಿತಿ ಕೇಂದ್ರ ಕೇವಲ ಕಟ್ಟಡಗಳ ನಿರ್ಮಾಣಕ್ಕೆ ಮಾತ್ರ ಅದಕ್ಕೆ ಅನುಮತಿ ಇರೋದು, ಬೇರೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಪಿಡಬ್ಲ್ಯೂಡಿ ಅವರಿಗೆ ಇದು ಸ್ಕಿಲ್ಡ್ ವರ್ಕ್ ಅಲ್ಲ, ಇದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ನೂರಾರು ಪುರಾತನ ದೇವಾಲಯಗಳನ್ನ ಸಂರಕ್ಷಣೆ ಮಾಡಿದೆ ಮತ್ತು ಕಡಿಮೆ ಖರ್ಚಿನಲ್ಲಿ ಸಂರಕ್ಷಣೆ ಮಾಡಿದೆ ನೂರಾರು. ಪಿಡಬ್ಲ್ಯೂಡಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವ್ರು ಕೊಟ್ಟ ಎಸ್ಟಿಮೇಟ್ಗಿಂತ ಕಡಿಮೆ ಖರ್ಚಿನಲ್ಲಿ ಸಂರಕ್ಷಣೆ ಮಾಡಿದ್ದಾರೆ. ಅವರು ಕೂಡ CSR ಫಂಡ್ ಹಾಕಿ ಮಾಡಿದ್ದಾರೆ. ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ಅವರು 40% CSR ಫಂಡ್ ಹಾಕಿ ಮಾಡಿದ್ದಾರೆ. ಈ ಬಗ್ಗೆ ಏನು ಅಂತ ಯೋಚನೆ ಮಾಡ್ತೀವಿ. ಈ ಸಮಸ್ಯೆಗಳ ಅರ್ಥ ಆಗ್ತದೆ, ನಾನು ಜಿಲ್ಲೆಗಳಿಗೆ ಪ್ರವಾಸ ಬಂದ ಮೇಲೆ ಈ ಸಮಸ್ಯೆಗಳ ಅರ್ಥ ಆಗಕ್ಕೆ ಶುರು ಆಗಿದೆ. ಈಗ ಇದ್ರ ಜೊತೆಗೆ ಸರ್ ಅವ್ರು ಹೋಗ್ಬೇಕು, ಅವ್ರ ಮಾತುಕತೆ ಆಡಿಲ್ಲ ಇದು ಕಲೇಜಿಗೆ ಸರ್. ಮತ್ತು ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಗೋಲ್ಡ್ ವೇಟ್ ಪೂಜ್ನ ಪ್ರೈಸ್ ಚೆಕ್ ಗೋಲ್ಡ್ ಕಾ ವೇಟ್ ಅಲಗ್, ಪ್ರೆಷರ್ ಸ್ಟೋನ್ಸ್ ಕಾ ವೇಟ್ ಅಲಗ್, ಔರ್ ಮೇಕಿಂಗ್ ಚಾರ್ಜಸ್ ಅಲಗ್ ಅಲಗ್ ಅಲಗ್. ಸೊ ಗೋಲ್ಡ್ ಕೆ ಲಿಯೆ ಗೋಲ್ಡ್ ಕಾ ಪ್ರೈಸ್ ಪೇ ಕರಿಯೆ. ವಾವ್, ಸಬ್ ಬಿಲ್ ಮೇ ಬಿ ಆಯೆಗಾ ಫ್ಯೂಚರ್ ಕೆ ಲಿಯೆ ಟ್ರಾನ್ಸ್ಪರೆನ್ಸಿ. ಯೆ ಹೈ ಮಾಲಬಾರ್ ಪ್ರಾಮಿಸ್, ಇಟ್ಸ್ ಆಲ್ಸೋ ವಾವ್. ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬಾಲ್ಕಿ ತಾಲೂಕಿನ ಹಾಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ PU ಪಟ್ಟಕ್ಕೆ ಸಂಬಂಧಿಸಿದ ಚೋಳರ ಗ್ರಾಮಾಡಳಿತ ಚುನಾವಣಾ ಪ್ರಾತ್ಯಕ್ಷಿಕೆ ಹಾಗೂ ಉತ್ತಮ ಫಲಿತಾಂಶಕ್ಕಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಮೇಶ್ ಬೇಜ್ಗಮ್ ಅವರು ಮಾತನಾಡಿದರು. ವಿದ್ಯಾರ್ಥಿಗಳ ತಲೆಯಲ್ಲಿ ಅಭ್ಯಾಸವು ಶಾಶ್ವತವಾಗಿ ಉಳಿದುಕೊಳ್ಳುವ ರೀತಿಯಲ್ಲಿ ಶಿಕ್ಷಕರು ಬೋಧನೆಯನ್ನು ಮಾಡಬೇಕು. ರಾಜ್ಯದಲ್ಲಿ ಬೀದರ್ ಜಿಲ್ಲೆಯ ಫಲಿತಾಂಶ ಹಿಂದುಳಿದಿದೆ. ಅದಕ್ಕಾಗಿ ಶಿಕ್ಷಕರು, ಪಾಲಕರು, ಪ್ರಾಂಶುಪಾಲರು, ಮೇಲಾಧಿಕಾರಿಗಳು ಹೆಚ್ಚಿನ ಫಲಿತಾಂಶಕ್ಕಾಗಿ ಶ್ರಮಿಸಬೇಕು ಎಂದು ತಿಳಿಸಿದರು. ಸಿಗ್ತಾ ಇವೆ, ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ದಿವಸ ನಮ್ಮ ದಡ್ಡೆ ಸರ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮದ ಮುಖಾಂತರ, ಅಂದರೆ ಪ್ರಾಕ್ಟಿಕಲ್ ಮುಖಾಂತರ ಯಾವುದೇ ಒಂದು ವಿಷಯವನ್ನು ಒಬ್ಬ ವಿದ್ಯಾರ್ಥಿಗೆ ಮನದಟ್ಟಾಗಬೇಕಾದ್ರೆ ಕೇಳಿದ್ರೂ ನೆನಪಿರಲ್ಲ, ಓದಿದ್ರೂ ನೆನಪಿರಲ್ಲ, ಆದರೆ ಸ್ವತಃ ನಾವು ಮಾಡಿ ತೋರಿಸಿದಾಗ, ಸ್ವತಃ ನಾವು ಇನ್ನೊಬ್ರಿಗೆ ಹೇಳಿದಾಗ ಅದು ಖಂಡಿತವಾಗಲೂ ಮರೆಯಲು ಸಾಧ್ಯವಿಲ್ಲ. ಅಂತ ಒಂದು
ಪ್ರಾತ್ಯಕ್ಷತೆಯ ಮೂಲಕ ಪ್ರಾಕ್ಟಿಕಲ್ ವರ್ಕ್ ಮೂಲಕ ನಿಮ್ಮ ಮುಂದೆ ತಂದಿದ್ದಾರೆ. ಮತ್ತು ಅದು ಯೂಟ್ಯೂಬ್ನಲ್ಲಾಗಿದೆ. ವಿಜಯ ಕರ್ನಾಟಕನವರು, ವಿಜಯ ಕರ್ನಾಟಕ ಪತ್ರಿಕೆಯವರು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಅದು ನನಗೆ ಈಗ ತಾನೇ ಗೊತ್ತಾಯಿತು, ಯೂಟ್ಯೂಬ್ನಲ್ಲಿ ನೋಡಿದೆ ನಾನು. ಸೊ ನಮ್ಮ ಭಾಗದ ಒಬ್ಬ ಉಪನ್ಯಾಸಕರು ಇಂಥ ಒಂದು ಸಾಹಸ ಮಾಡಿ, ಇಂಥ ಒಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಇತರರಿಗೆ ಮಾದರಿಯಾಗಿ ಅಂಥ ಒಬ್ಬ ಉಪನ್ಯಾಸಕರು ನಮ್ಮ ಜಿಲ್ಲೆಯಲ್ಲಿ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆ ಅನಿಸುತ್ತೆ. ಮತ್ತು ಅವರಿಗೆ ಅಪಾರವಾದಂಥ ವಿದ್ಯಾರ್ಥಿ ಬಳಗ ಇದೆ. ಅವರು ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಅವರನ್ನು ಯಾವಾಗಲೂ ಅವರನ್ನು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ನೋಡ್ತಾರೆ. ಯಾಕಂದರೆ ಅಂಥ ಒಂದು ಸಂಬಂಧ ಮತ್ತು ಅಂಥ ಒಂದು ಕೆಲಸ ಅವ್ರು ಮಾಡ್ತಾರೆ. ಅಂದರೆ ಯಾವ ಉಪನ್ಯಾಸಕರು ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಗದರ್ಶನ ಮಾಡ್ತಾರೋ, ಖಂಡಿತವಾಗಲೂ ನೀವು 2 ವರ್ಷ ಅಲ್ಲ, ನೀವು ಈ ಕಾಲೇಜ್ ಬಿಟ್ಟು ಹೋದ್ಮೇಲೆ ಕೂಡ ಅದೇ ಗೌರವ, ಅದೇ ಪ್ರೀತಿ, ಅದೇ ವಿಶ್ವಾಸ ವಿದ್ಯಾರ್ಥಿಗಳಲ್ಲಿ ಇರುತ್ತೆ. ಅಂಥ ಒಂದು ಗೌರವವನ್ನು ಅವರು ಸಂಪಾದಿಸಿದ್ದಾರೆ. ಅದೇ ರೀತಿ ನಾನು ಹೇಳೋದು, ಎಲ್ಲ ಉಪನ್ಯಾಸಕರು ಯಾರೇ ಇರಲಿ, ವಿದ್ಯಾರ್ಥಿಗಳನ್ನು ನಾನು ಎಷ್ಟೋ ಸಲ ಹೇಳ್ತೀನಿ, ಪ್ರತಿಯೊಬ್ಬ ವಿದ್ಯಾರ್ಥಿ ಹೆಸರಿನಿಂದ ಕರಿಬೇಕು. ಅಷ್ಟೊಂದು ಆತ್ಮೀಯತೆ ನಮ್ಮ ಮೇಷ್ಟ್ರು ಇರಬೇಕು. ಯಾವ ಮೇಷ್ಟ್ರು ವಿದ್ಯಾರ್ಥಿಗಳ ಜೊತೆ ಆತ್ಮೀಯತೆಯನ್ನು ಇರ್ತಾರೋ, ಯಾವ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿನಿಯನ್ನು ಅವಳಲ್ಲಿರುವಂಥ ಒಂದು ಪ್ರತಿಭೆಯನ್ನು ಗುರುತಿಸ್ತಾರೋ, ಅಂಥ ಒಬ್ಬ ಉಪನ್ಯಾಸಕರಿಗೆ ಯಾವ ವಿದ್ಯಾರ್ಥಿಯೂ ಎದುರು ಮಾತಾಡೋದಿಲ್ಲ, ಯಾವ ವಿದ್ಯಾರ್ಥಿಯೂ ಒಂದು ಅವರಿಗೆ ಡಿಸ್ರೆಸ್ಪೆಕ್ಟ್ ಅನ್ನೋದಿರಲ್ಲ, ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ಕಾಣಿಸ್ತದೆ. ಯಾವಾಗಲೂ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರೇ ಐಡಲ್ ಅಂತೀವಿ ನಾವು, ಅವರೇ ಮಾಡಲ್. ನಾವು ಉಪನ್ಯಾಸಕರು ಏನು ಮಾಡ್ತಾರೋ ಅದು ಸ್ಟೂಡೆಂಟ್ಸ್ನ, ಅದೇ ಮಾಡಲ್ ಅದು. ಹೀಗಾಗಿ ಈ ಕಾರ್ಯಕ್ರಮದ ಅತಿಥಿಗಳು ಹಾಗೂ ನನ್ನ ಗುರುಬಂಧುವರು ಹಾಗೂ ನನ್ನ ಸಹೋದರ ಸಹೋದರಿಯರು ಈ ಕಾರ್ಯಕ್ರಮದ ಶುಭಾಶಯಗಳು. ಇಂದು ನಾವೇ ಏಕೆ ಸೇರಿದರೆ ತಮಗೆಲ್ಲ ತಿಳಿಯಬೇಕು. ಕೆಲವು ದಿವಸಗಳಿಂದ ನಮ್ಮ ಓಂಪ್ರಕಾಶ್ ತಡ್ಡೇಶ್ವರವರು ನಮ್ಮ ಕಾಲೇಜಿನಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಅಭ್ಯಾಸ ಮಾಡಿಸ್ತಿದ್ದರು. ಚೋಳರ ಗ್ರಾಮಾಡಳಿತ ಬಗ್ಗೆ ಕುರಿತು, ಚೋಳರ ಗ್ರಾಮಾಡಳಿತ ಅವರು ವರಿಯಂ ಅಂದರೆ ಸಮಿತಿ. ಈಗ ಇದೇ ಆಧುನಿಕ ಕಾಲದಲ್ಲಿ ಹೇಗೆ ಗ್ರಾಮ ಪಂಚಾಯತಿಗಳನ್ನು ರಚಿಸಿದ್ದರು, ಚೋಳ ಗ್ರಾಮಗಳಲ್ಲಿ ಅವರು ಸಮಿತಿಗಳನ್ನು ರಚಿಸಿದ್ದರು. ಸಮಿತಿಗಳನ್ನು 6 ಸಮಿತಿಗಳಾಗಿ ರಚಿಸಿದರು. ಅವರು 30 ಘಟಕಗಳಿಂದ 30 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅವರನ್ನು ಪೇರು ಮಕ್ಕಳೆಂದು ಕರೆಯುತ್ತಿದ್ದರು. ಪೇರು ಮಕ್ಕಳು ಎಂದರೆ ಸಮಿತಿಯ ಸದಸ್ಯರು, ಸದಸ್ಯರನ್ನು ಪೇರು ಮಕ್ಕಳೆಂದು ಕರೆಯುತ್ತಿದ್ದರು. ಪ್ರತಿ 6 ಸಮಿತಿಗಳನ್ನು ರಚಿಸಿ ಪ್ರತಿ ಸಮಿತಿಗೆ 6 ಸದಸ್ಯರನ್ನು ಅವರು ನೇಮಕ ಮಾಡುತ್ತಿದ್ದರು. 6 ಸಮಿತಿಗಳನ್ನು ವರಿಯಂ ಎಂದು ಕರೆಯುತ್ತಿದ್ದರು. ಅವರ ಮಹಾಸಭೆಯನ್ನು ಮತ್ತೊಂದು ಸಮಿತಿಯನ್ನು ರಚಿಸಿದರು, ಅದನ್ನು ಪೇರ್ ಗುರಿ ಎಂದು ಆ ಕಾಲದಲ್ಲಿ ಅವರು ಕರೆಯುತ್ತಿದ್ದರು. ಅವು 6 ಸಮಿತಿಗಳು ಈಗ ಒಂದೊಂದಾಗಿ ತಿಳಿಸುತ್ತೇನೆ. ಮೊದಲಿಗೆ ಸಂವತ್ಸರ ಸಮಿತಿ ಅಂದರೆ ವಾರ್ಷಿಕ ಸಮಿತಿ, ತೋಟದಲ್ಲಿ ಸಮಿತಿ ಮತ್ತು ದೇವಸ್ಥಾನ ವರಿಯಂ ಅಂದರೆ ದೇವಸ್ಥಾನದ ಸಮಿತಿ, ಏರಿ ವರಿಯಂ ಅಂದರೆ ನೀರಾವರಿ ಅಥವಾ ಕೆರೆ ಸಮಿತಿ, ನ್ಯಾಯ ಸಮಿತಿಯನ್ನು ರಚಿಸುತ್ತಿದ್ದರು. 6 ಸಮಿತಿಗಳನ್ನು ಅವರು ರಚಿಸಿದರು. 6 ಈ ಗ್ರಾಮ ಪಂಚಾಯತಿಗಳು ಆಧುನಿಕ ಕಾಲದ ಗ್ರಾಮ ಪಂಚಾಯತಿಗಳು ತಮ್ಮ ಜನರಿಗೋಸ್ಕರ ವಸತಿಗಳು, ಅವರ ಶೌಚಾಲಯಗಳು ಹೇಗೆ ಅವರ ಕಾರ್ಯನಿರ್ವಹಿಸುತ್ತಿದ್ದರೆ ಅದೇ ರೀತಿಯಲ್ಲಿ ಚೋಳ ಗ್ರಾಮಾಡಳಿತದಲ್ಲಿ ಅವರು ಕೂಡ ಸದಸ್ಯರು ತಮ್ಮ ಸಮಿತಿಗಳನ್ನು ಉಪಯೋಗಿಸಿಕೊಂಡು ಯಾವ ಜನರಿಗೆ ಯಾವ ಸಮಸ್ಯೆ ಇದೆ ಅವರ ಸಮಸ್ಯೆಗಳನ್ನು ಪೂರೈಸುತ್ತಿದ್ದರು. ಗ್ರಾಮರ ರಕ್ಷಣೆ ಆಗಲಿ, ಅವರ ಆಸ್ತಿ ರಕ್ಷಣೆ ಆಗಲಿ, ಅವರ ಕಂದಾಯ ಆದಾಯ ಮತ್ತು ಸರ್ಕಾರಗಳಿಂದ ಬರುವ ಎಲ್ಲ ವೆಚ್ಚಗಳನ್ನು ಅವರೇ ನಿರ್ವಹಿಸುತ್ತಿದ್ದರು. ಚೋಳ ಗ್ರಾಮಾಡಳಿತ ಆಧುನಿಕ ಗ್ರಾಮ ಪಂಚಾಯತ್ಗೆ ಸಮನಾಗಿದೆ ಎಂದು ಹೇಳಬಹುದು. ಅದೇ ರೀತಿ ಅವರು ಯಾವ ರೀತಿಯಲ್ಲೇ ಸಮಿತಿಯನ್ನು ರಚಿಸುತ್ತಿದ್ದರು, ಅದೇ ರೀತಿ ಇವತ್ತು ನಾವು ಚೋಳ ಗ್ರಾಮಾಡಳಿತವು ಪ್ರತ್ಯಕ್ಷವಾಗಿ ಕಾಣುತ್ತಿದೆ. ಅವರು ಕೂಡ ಗಿಡದ ಕೆಳಗೆ ಹೋಗಿಯೇ ಇದೇ ರೀತಿ ಕಟ್ಟೆಯ ಮೇಲೆ ಕುಳಿತುಕೊಂಡು ಗ್ರಾಮಾಡಳಿತವನ್ನು ಮಾಡುತ್ತಿದ್ದರು. ಅದೇ ರೀತಿ ನಮ್ಮ ಓಂಪ್ರಕಾಶ್ ದಡ್ಡೇಶ್ವರವರು ಅವರ ಬ್ರಿಲಿಯಂಟ್ ಮೂಲಕವೇ ಅವರು ಇದೇ ಸೂಕ್ತವಾದ ಸ್ಥಳವೆಂದು ತಿಳಿದುಕೊಂಡು ಎಲ್ಲ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಉಪನ್ಯಾಸಕರು ಹಾಗೂ ಎಲ್ಲ ಅತಿಥಿಗಳನ್ನು ಇದೇ ಜಾಗದಲ್ಲಿ ಕರೆದುಕೊಂಡು ಚೋಳರ ಗ್ರಾಮಾಡಳಿತವನ್ನು ನಾವು ಪುನರಾವರ್ತನೆ ಮಾಡುವಂತೆ, ಪ್ರತ್ಯಕ್ಷವಾಗಿ ಕಾಣುವಂತೆ ಅದೇ ರೀತಿಯಲ್ಲಿ ನಮಗೆ ಈ ರೀತಿಯಾಗಿ ತೋರಿಸಿಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.
ಜಿಲ್ಲೆಯಲ್ಲಿ ನವೆಂಬರ್ 25 ಡಿಸೆಂಬರ್ 10 ನಡೆಯಲಿರುವ ಕ್ಷಯ ರೋಗ ಪತ್ತೆ ಹೆಚ್ಚುವ ಆಂದೋಲನ ಕಾರ್ಯಕ್ರಮ ನಿಮಿತ್ತವಾಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಸಮನ್ವಯ ಸಮಿತಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಮಾತನಾಡಿದ ಸಿಇಒ ಅವರು, ಹೆಚ್ಚು ರೋಗಿಗಳ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ಸಾಧ್ಯತೆ ಇರುವುದರಿಂದ ಇದರ ಮಾಹಿತಿಯನ್ನು ಪಡೆಯಬೇಕಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಶಿಕ್ಷಣ, ಸಮಾಜ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸೇರಿದಂತೆ ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ತಾಲೂಕು, ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಬೇಕು ಎಂದು ಆರೋಗ್ಯಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಈ ಅಭಿಯಾನದಲ್ಲಿ ಜಿಲ್ಲೆಯ 410,010 ಜನರನ್ನು ಸಮೀಕ್ಷೆಗೆ ಒಳಪಡಿಸಲಾಗುತ್ತಿದೆ. ಇದಕ್ಕಾಗಿ 607 ತಂಡಗಳು ರಚನೆ ಮಾಡಲಾಗಿದ್ದು 1,214 ಸದಸ್ಯರ ಅವಶ್ಯಕತೆ ಇದೆ. 366 ಮೇಲ್ವಿಚಾರಕರು, 685 ಆಶಾ ಕಾರ್ಯಕರ್ತೆಯರು, 250 ಸ್ವಯಂ ಸೇವಕರು ಭಾಗವಹಿಸುವರು ಎಂದು ಅಧಿಕಾರಿಗಳು ಸಭೆಗೆ ಮಾಹಿತಿಯನ್ನು ನೀಡಿದರು. ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ದೀಪಾ ಖಂಡ್ರೆ, ಬ್ರೇಮ್ಸ್ ವೈದ್ಯಕೀಯ ಆಸ್ಪತ್ರೆಯ ಡಾಕ್ಟರ್ ಮಹೇಶ್ ತೊಂಡಾರೆ, ಕಾರ್ಯಕ್ರಮದ ಅನುಷ್ಠಾನಾಧಿಕಾರಿಗಳಾಗಿರುವ ಡಾಕ್ಟರ್ ಇಂದುಮತಿ ಪಾಟೀಲ್, ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಸಕ್ಕರೆ ಸಚಿವರಾದ ಸಿಟಿ ರವಿ ಅವರಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಕ್ಕರೆ ಕಾರ್ಖಾನೆಗಳ ಪ್ರಗತಿ ಪರಿಶೀಲನಾ ಸಭೆ. ದೆಹಲಿಯ ನೆಹರೂ ವಿಶ್ವವಿದ್ಯಾಲಯದಲ್ಲಿ ವಿವೇಕಾನಂದರ ಪುತ್ಥಳಿ ವಿರೂಪ ಮಾಡಿರುವುದನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಸಕ್ಕರೆ ಖಾತೆ ಸಚಿವರಾದ ಸಿಡಿ ರವಿ ಅವರಿಂದ ನಡೆದ ಸುದ್ದಿಗೋಷ್ಠಿ. ವಿಕಿಪೀಡಿಯಾ ಮಾದರಿಯಲ್ಲಿ ಪ್ರಗತಿ ಗ್ರಾಮದ ಮಾಹಿತಿಯನ್ನು ಸಂಗ್ರಹಿಸುವುದಾಗಿ ಸಚಿವರಿಂದ ಸೂಚನೆ. ಬಾಲ್ಕಿ ತಾಲೂಕಿನ ಹಾಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯು ಪಠ್ಯಕ್ಕೆ ಸಂಬಂಧಿಸಿದ ಚೋಳರ ಕಾಲದ ಗ್ರಾಮಾಡಳಿತ ಪದ್ಧತಿ ಕುರಿತು ಪ್ರಾತ್ಯಕ್ಷಿಕೆ ಹಾಗೂ ಉತ್ತಮ ಫಲಿತಾಂಶಕ್ಕಾಗಿ ನಡೆದ ಕಾರ್ಯಕ್ರಮ. ಜಿಲ್ಲೆಯಲ್ಲಿ ನವೆಂಬರ್ 25 ಡಿಸೆಂಬರ್ 10 ನಡೆಯಲಿರುವ ಕ್ಷಯ ರೋಗ ಪತ್ತೆ ಹಚ್ಚುವ ಆಂದೋಲನ ಕಾರ್ಯಕ್ರಮದ ನಿಮಿತ್ತವಾಗಿ ಸಿಇಒ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಸಮನ್ವಯ ಸಮಿತಿ ಸಭೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ, ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.